बेळगावमध्ये कर्नाटक रक्षण वेदिके स्वाभिमान संघटनेकडून बेंगळूरमध्ये फ्रीडम पार्कमध्ये सुधारित नागरिकत्व कायद्याविरोधात आयोजित कार्यक्रमामध्ये अमूल्य लिवोन या युवतीने दिलेल्या देशाविरोधी घोषणाविरोधात शहरातील कन्नड साहित्य भवन समोर मोर्चा काढण्यात आला आहे. अमूल्य लिवोन या युवतीने दिलेल्या देशाविरोधी घोषणेविरोधात या युवतीला तडीपार करण्यात यावे असा आक्रोश यावेळी कर्नाटक रक्षण वेदिके अध्यक्ष पापुदारे यांनी केला आहे. ನಿನ್ನೆ ದಿನ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಮೂಲ್ಯ ಎಂಬ ಯುವತಿ ಪಾಕ್ ಪರ ಜಯಘೋಷಗಳನ್ನು ಹಾಕಿದ್ದಾಳೆ. ಇದು ನಿಜಕ್ಕೂ ಖಂಡನೀಯವಾಗಿದೆ. ಇದನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಅತ್ಯಂತ ಕಠೋರ ಶಬ್ದಗಳಲ್ಲಿ ಖಂಡಿಸ್ತಾ ಇದೆ. ಇದೇ ರೀತಿ ಒಂದು ವಾರದ ಹಿಂದೆ ಹುಬ್ಬಳ್ಳಿಯ ಏನು ಇಂಜಿನಿಯರಿಂಗ್ ಕಾಲೇಜಲ್ಲಿ ವ್ಯಾಸಂಗ ಮಾಡ್ತಿರ್ಕಂಥ ಕಾಶ್ಮೀರದ ಯುವಕರು ಸಹ ಪಾಕ್ ಪರ ಘೋಷಣೆಯನ್ನು ಹಾಕಿದ್ದರು. ಇದಕ್ಕೂ ಸಹ ರಾಜ್ಯಾದ್ಯಂತ ಏನು ಹೋರಾಟಗಳು ನಡೆದಿದ್ದವು. ಕಾರಣ ಇವತ್ತಿನ ದಿನ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಮಣ ನಮ್ಮ ಘನವೆತ್ತ ರಾಜ್ಯ ಸರ್ಕಾರಕ್ಕೆ ಮತ್ತು ಗೃಹ ಮಂತ್ರಿಗಳಿಗೆ ಒಂದು ಮನವಿಯನ್ನು ಮಾಡ್ತಾ ಇದೆ. ಯಾರು ಈ ರಾಜ್ಯದ ಮತ್ತು ದೇಶದ ಅನ್ನವನ್ನು ತಿಂತಿದ್ದಾರೆ, ಯಾರು ಈ ರಾಜ್ಯದ ಮತ್ತು ದೇಶದ ನೀರನ್ನು ಸೇವಿಸ್ತಾ ಇದ್ದಾರೆ, ಅಂಥವರು ಈ ರಾಜ್ಯದ ಬಗ್ಗೆ ಅಪಮಾನ ಮಾಡಿದರೆ ಅಥವಾ ಶತ್ರು ರಾಷ್ಟ್ರದ ಬಗ್ಗೆ ಜಯಘೋಷ ಹಾಕಿದರೆ ಅಂಥವರ ಮೇಲೆ ಸೂಕ್ತ ಕಾನೂನು ಕ್ರಮವನ್ನು ತೆಗೆದುಕೊಳ್ಬೇಕಂತ ಹೇಳ್ತೇವೆ. ಸ್ವಾಭಿಮಾನಿ ಬಣ ರಾಜ್ಯ ಸಮಿತಿ ನಿನ್ನೆ ನಡೆದಂಥ ಘಟನೆ ಅಮೂಲ್ಯಾಳ ಈ ಹೇಳಿಕೆಯನ್ನು ಉಗ್ರವಾಗಿ ರಾಜ್ಯ ಸಮಿತಿ ಖಂಡಿಸುತ್ತದೆ. ಇಂಥ ಘಟನೆಗಳು ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ ದೇಶದ ಯಾವುದೇ ಮೂಲೆಯಲ್ಲಿ ಕೂಡ ನಡೀಬಾರದು. ಈ ಥರ ಅಹಿತರ ಘಟನೆಗಳು ನಮ್ಮ ದೇಶದ ಆಹಾರ, ನಮ್ಮ ದೇಶದ ನೀರು, ನಮ್ಮ ದೇಶದ ಎಲ್ಲವನ್ನು ಬಳಕೆ ಮಾಡಿಕೊಂಡಂಥ ಜನ ನಮ್ಮ ದೇಶದ ಪರವಾಗಿ ಇಂಥ ಹೇಳಿಕೆಗಳನ್ನು ಕೊಟ್ಟಾಗ ಇಂಥವರನ್ನು ನಾವು ಯಾಕೆ ಈ ಭೂಮಿ ಮೇಲೆ ಅಥವಾ ಈ ಭಾರತಾಂಬೆಯ ಮಡಿಲಿನಲ್ಲಿ ನಾವು ಅವ್ರನ್ನ ಯಾಕೆ ಇಟ್ಕೋಬೇಕು ಅಂತಕ್ಕಂಥ ಪ್ರಶ್ನೆ ಅಂಥವ್ರನ್ನ ಇಲ್ಲಿ ಸಹಜವಾಗಿ ಮೂಡ್ತದೆ. ಕಾರಣ ಅಂಥವ್ರನ್ನ ಈ ದೇಶನೇ ಬೇಡ ಅಂತ ಹೇಳ್ತಕ್ಕಂಥ ವ್ಯಕ್ತಿಗಳನ್ನು ಈ ತಕ್ಷಣದಿಂದಲೇ ನಾವು ಈ ದೇಶದಿಂದ ಅವ್ರನ್ನ ಗಡಿಪಾರು ಮಾಡ್ಬೇಕಂತೇಳಿ ಕರ್ನಾಟಕ ಸರ್ಕಾರ ಹಾಗೂ ಭಾರತ ಸರ್ಕಾರ ಎರಡು ಸರ್ಕಾರಗಳಲ್ಲಿ ನಾನು ಕೇಳಿಕೊಳ್ತೇನೆ. ಭಾರತದ ರಾಹುಲ್ ದೇಶವಿರೋಧಿ ಘೋಷಣಾ ದಿಲ್ಯಾಸ್ ಸಹಂಗ್ ಕರ್ನಾರ್ ನಸೂನ್ ಅಶಾ ವ್ಯಕ್ತಿನ ದೇಶದ ರಹಣ್ಯಾಚಾ ಕೋಂತಾಚ ಹಕ್ ನಾಹಿ. ಯಾ ಸಂಬಂಧಿ ಗೃಹಮಂತ್ರ್ಯಾನಿ ಯೋಗ್ಯ ನಿರ್ಣಯ ಘೇವುನ್ ದೇಶದ್ರೋಹಿನ್ನ ಯೋಗ್ಯ ಶಿಕ್ಷಾ ದ್ಯಾವಿ. ವ ಕಾಹಿ ದಿವಸಾಂಪೂರ್ವಿ ದೇಶವಿರೋಧಿ ಘೋಷಣಾ ದಿಲೇಲ್ಯಾ ಹುಬ್ಳಿತಿಲ್ ಯುವಕನ್ನಾಹಿ ಕಡಕ್ ಶಿಕ್ಷಾ ದ್ಯಾವಿ ಅಶೀ ಮಾಗ್ನಿ ಯಾವಳಿ ಕರ್ಣ್ಯಾತ್ ಆಲೆ ಆಹೆ. ಯಾವಳಿ ಈಶ್ವರಗೌಡ ಪಾಟೀಲ್, ಯಶೋದಾ ಭಿಡೆ, ಶಾಂತಾ ಶಿಂದೆ ಉಪಸ್ಥಿತ ಹೋತೆ. ಸೋಮಪ್ಪ ಮಲಗ್ನಾವರ್, ಕ್ಯಾನನ್ ಸಿಟಿ ನ್ಯೂಸ್, ಬೆಳಗಾವಿ.